ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ ಹತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಆ ಊರಿನ ಹೆಸರು ಚಿಕ್ಕಪಟ್ಟಣಗೆರೆ. ಆ ಚಿಕ್ಕಪಟ್ಟಣಗೆರೆ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ಅಲ್ಲೊಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಸಿಂಗೇಶ್ವರ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ. ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಲಿದೆ ಅಂತಕ್ಕಂಥದ್ದು ಕೂಡ ನೋಡೋಣ. ನೀವು ಫಸ್ಟ್ ಟೈಮ್ ನನ್ನ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣಕ್ಕೆ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ. ಆ ಊರಿನ ಹೆಸರು ಚಿಕ್ಕಪಟ್ಟಣಗೆರೆ. ಈ ಚಿಕ್ಕಪಟ್ಟಣಗೆರೆ ಇರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ. ಈ ದೇವಸ್ಥಾನದ ಇತಿಹಾಸ ಹುಡ್ಕೊಂಡು ಹೋದ್ರೆ ಸುಮಾರು 853 ವರ್ಷಗಳ ಹಿಂದೆ ನಾವು ಹೋಗ್ತೀವಿ. ಈ ವಿಚಾರ ಹೇಗ್ ಗೊತ್ತಾಗತ್ತಪ್ಪ ಅಂದ್ರೆ, ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ. ಬನ್ನಿ ಹಾಗಾದ್ರೆ ಶಿಲಾಶಾಸನದ ಸಾರಾಂಶವನ್ನ ನಿಮಗೆ ತಿಳಿಸ್ತೀನಿ. ನನ್ನ ಪಕ್ಕದಲ್ಲಿ ಶಿಲಾಶಾಸನ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ಶಿಲಾಶಾಸನದಲ್ಲಿ ಏನ್ ದಾಖಲಾಗಿದೆ ಅಥವಾ ಏನ್ ಬರೆದಿದ್ಯಪ್ಪ ಅಂತಂತಂದ್ರೆ, ಸುಮಾರು 853 ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಶಕ 1169 ಜನವರಿ 31 ಈ ಶಿಲಾಶಾಸನ ದಾಖಲಾಗಿರುವ ಪ್ರಕಾರ ಅಂದ್ರೆ ಬರೆದಿರುವ ಪ್ರಕಾರ, ಸಿಂಗಿ ಶೆಟ್ಟಿಯ ಪುತ್ರರಾದ ಜಕ್ಕಗಾವುಂಡ ಮತ್ತು ಸಕ್ಕಗಾವುಂಡರು ಉರುವ ಪಟ್ಟಣಗೆರೆಯ ಈಶಾನ್ಯ ದಿಕ್ಕಿನಲ್ಲಿ ತಮ್ಮ ತಂದೆಯವರಾದ ಸಿಂಗಿ ಶೆಟ್ಟಿ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಸಿ ಸಿಂಗೇಶ್ವರ ದೇವ ಎಂಬ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಅದೇ ರೀತಿ ಬೆಳಗಾವುಂಡನ ಮಗ ಜಕ್ಕಯ್ಯನು ವಿಷ್ಣು ದೇವರ ಪ್ರತಿಷ್ಠಾಪನೆ ಮಾಡಿಸಿ ದೇವರ ಗೃಹ ನಿರ್ಮಾಣ ಮಾಡಿಸುತ್ತಾನೆ ಅಂತಕ್ಕಂಥದ್ದು ಕೂಡ ಬರೆಯಲಾಗಿದೆ. ಅದೇ ರೀತಿ ಮುಂದುವರೆದು, ಇದೇ ಬೆಳಗಾವುಂಡನ ಕಿರಿಯ ಮಗ ಬೆಣ್ಣೆಯ ಮಾಳಗೌಡನು ಸೂರ್ಯ ದೇವರ ಪ್ರತಿಷ್ಠಾಪನೆ ಮಾಡಿಸಿ ಆ ದೇವರಿಗೂ ಸಹ ದೇವರ ಗೃಹವನ್ನು ಮಾಡಿಸಿದ ಅಂತಕ್ಕಂಥದ್ದು ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ. ಅದೇ ರೀತಿ ಈ ಬೆಣ್ಣೆಯ ಮಾರಗೌಡನ ಅಳಿಯ ಭುವಗಾವುಂಡನು ರಂಗಮಂಟಪವನ್ನು ನಿರ್ಮಾಣ ಮಾಡಿಸಿ ನಿತ್ಯ ಪೂಜೆ ಪುನಸ್ಕಾರಕ್ಕೆ ಜೀರ್ಣೋದ್ಧಾರಕ್ಕೆ ಗದ್ದೆ ಬೆತ್ತಲು ಜಮೀನುಗಳನ್ನು ಪಟ್ಟಣಗೆರೆಯ ಪಂಚಮಠದ ಲಾಕುಳ ಶೈವ ಗುರುಗಳಾದ ಅಕ್ಷರದೇವ ಇವರ ಪುತ್ರರಾದ ಕಲ್ಯಾಣ ಶಕ್ತಿ ಪಂಡಿತರ ಕಾಲಂ ತೊಳೆದು ಧಾರಾಪೂರ್ವಕವಾಗಿ ಮಾಡಿಕೊಟ್ಟ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ಶಿಲಾಶಾಸನದ ಪಕ್ಕದಲ್ಲಿ ಕೂಡ ಒಂದು ಶಾಸನವನ್ನ ಬರೆದಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಪಕ್ಕದಲ್ಲಿ ಬರೆದಿರತಕ್ಕಂಥ ಶಾಸನ ಏನಪ್ಪ ಅಂತಂತಂದ್ರೆ, ಇದು ಕೂಡ ಹೊಯ್ಸಳರ ದೊರೆ 3ನೇ ನರಸಿಂಹನ ಕಾಲದಲ್ಲಿ ಅಂದ್ರೆ 1267 May 20 ಈ ಶಿಲಾಶಾಸನ ದಾಖಲೆ ಮಾಡಿರೋ ಹಾಗೆ, ಮಚ್ಚೇರಿ ಪಂಚಮಠಾಚಾರ್ಯ ಅನಂತ ದೇವರ ಮಗ ಚಂದ್ರಭೂಷಣ ದೇವರು, ಕಲ್ಯಾಣ ದೇವರು, ಚಿಕ್ಕ ಕಲ್ಲಪ್ಪ ಇವರುಗಳು ಸಿಂಗೇಶ್ವರ ದೇವರಿಗೆ ಭೂಮಿಯನ್ನು ನೀಡಿದ ಬಗ್ಗೆ ಅಂದ್ರೆ ದಾನ ಮಾಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ. ಹಾಗೆ ಪಟ್ಟಣಗೆರೆ ಕೆಲವರು ಭೂದಾನ ಮಾಡಿರತಕ್ಕಂಥ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿ ಈ ಶಿಲಾಶಾಸನದ ಹಿಂಬದಿಯಲ್ಲಿ ಕೂಡ ಕೆಲವೊಂದು ಶಾಸನಗಳನ್ನ ದಾಖಲೆ ಮಾಡಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಏನ್ ಬರೆದಿದ್ಯಪ್ಪ ಅಂತಂದ್ರೆ, ಇಲ್ಲೂ ಕೂಡ ಸಿಂಗೇಶ್ವರ ದೇವರಿಗೆ ಕೆಲವೊಂದು ಭೂಮಿಗಳನ್ನ ದತ್ತಿ ಅಥವಾ ದಾನ ನೀಡಿರೋ ಬಗ್ಗೆ ಈ ಶಿಲಾಶಾಸನದಲ್ಲಿ ಹಿಂಭಾಗದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸುಮಾರು 853 ವರ್ಷಗಳ ಹಿಂದೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಸಿಂಗೇಶ್ವರ ದೇವಸ್ಥಾನ ಅಥವಾ ಸಿಂಗೇಶ್ವರ ಅಂತ ಹೇಳ್ಬಿಟ್ಟು ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಿರುಗಿ ವಿಷ್ಣು ದೇವರು ಮತ್ತೆ ಸೂರ್ಯ ದೇವರನ್ನ ಕೂಡ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಕಾಲನ ದಾಳಿಗೆ ತುತ್ತಾಗಿ ಒಂದು ವಿಗ್ರಹ ಕಾಣದಾಗಿದೆ. ಪ್ರಾಯಶಃ ಸ್ಥಳೀಯರು ಹೇಳೋ ಪ್ರಕಾರ ಈ ಕೆರೆಯ ಮಗ್ಗಲಲ್ಲಿ ಯಾವುದೋ ಉಂಡವಿಲ್ಲದ ವಿಗ್ರಹ ಬಿದ್ದಿದೆ ಅಂತ ಹೇಳ್ತಾರೆ. ಸ್ಥಳೀಯರು ಆ ವಿಗ್ರಹವನ್ನ ತೆಗೆದುಕೊಂಡು ಬಂದು ದೇವಸ್ಥಾನದ ಆವರಣದಲ್ಲಿ ಅದನ್ನ ಜತನವಾಗಿ ಕಾಪಾಡಿಕೊಳ್ಳುವ ಅವಶ್ಯಕತೆ ಸದ್ಯಕ್ಕಿದೆ. ಅದೇ ರೀತಿ ದೇವಸ್ಥಾನಕ್ಕೆ ಮುಖಮಂಟಪ ಕೂಡ ಕಟ್ಟಲಾಗಿದೆ ಅಂತಕ್ಕಂಥ ಸಂಗತಿ ಈ ಶಿಲಾಶಾಸನದಲ್ಲಿ ನಮೂದಾಗಿದೆ. ಆದರೆ ದೇವಸ್ಥಾನಕ್ಕೆ ಬಂದು ನೋಡಿದ ಸಂದರ್ಭದಲ್ಲಿ ಆ ರಂಗಮಂಟಪ ನಮಗೆ ಕಾಣ ಸಿಗುವುದಿಲ್ಲ.
ಪ್ರಾಯಶಃ ಕಾಲನ ದಾಳಿಗೆ ತುತ್ತಾಗಿ ಆ ರಂಗಮಂಟಪ ನಾಶವಾಗಿ ಹೋಗಿರಬಹುದು ಅಂತ ನಾವು ಅಂದಾಜಿಸಬಹುದು. ದೇವಸ್ಥಾನದಲ್ಲಿ ಒಂದು ಮುಖಮಂಟಪ ನವರಂಗ ಗರ್ಭಗುಡಿ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸುಮಾರು 853 ವರ್ಷಗಳ ಹಿಂದೆ ದೇವಸ್ಥಾನವನ್ನ ಕಟ್ಟಿದ ಸಂದರ್ಭದಲ್ಲಿ ಸಿಂಗೇಶ್ವರ ಅಂತ ಕರೆಯಲ್ಪಟ್ಟ ಈ ಶಿವಲಿಂಗ ಏನಿದೆ ಇವತ್ತು ಸಂಗಮೇಶ್ವರ ಅಂತ ಹೇಳಿ ಪೂಜೆ ಮಾಡಿಸ್ಕೊಳ್ತಾ ಇದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಹೇಗಿದೆ ಅಂತ ಒಂದ್ ರೌಂಡ್ ನೋಡ್ಕೊಂಬರೋಣ. ದೇವಸ್ಥಾನದಲ್ಲಿ 4 ಕಂಬಗಳುಳ್ಳ ಒಂದು ಮುಖಮಂಟಪ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ನಾನೀಗ ನವರಂಗದಲ್ಲಿದ್ದೀನಿ. ಈ ನವರಂಗದಲ್ಲಿ 2 ಕಂಬಗಳುಳ್ಳ ಸುಮಾರು 6 ಅಂಕಣದ ಈ ನವರಂಗವನ್ನ ನಾವಿಲ್ಲಿ ಗಮನಿಸಬಹುದು. ನನ್ನ ಹಿಂದ್ಗಡೆ ಗರ್ಭಗುಡಿ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಇಲ್ಲಿ ಸುಮಾರು 853 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಿಂಗೇಶ್ವರ ಅಂತ ಕರೆಯಲ್ಪಟ್ಟ ಶಿವಲಿಂಗವನ್ನ ನೀವು ಗಮನಿಸಬಹುದು. ಆದ್ರೆ ಈಗ ಇದನ್ನ ಜನರು ಸಂಗಮೇಶ್ವರ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.